ಹಲೋ, ಏನು ಅಹೋರಾತ್ರ? ಏನು, ಹೇಗಿದ್ದೀರಾ? ಯಾಕೆ ಹೇಳ್ಬೇಕು? ಹೇಳಬೇಕು, ಹೇಳಲ್ಲ? ಬೇರೆಯವ್ರು ಹೇಳತ್ಕೂ ಕೇಳತ್ಕೂ ಪುಣ್ಯ ಮಾಡಿರ್ಬೇಕಲ್ವ? ನೀವೊಂಥರ ದೇವಸ್ಥಾನದ ಗಂಟೆ ಇದ್ದಂಗೆ. ಅದಕ್ಕೆ ಸಿಕ್ಕವ್ರೆಲ್ಲ ಹೊಡಿಯೋದೇನ ಕತ್ತೆ? ಹೋ, ಹೊಡಿದಾಗಲೆಲ್ಲ ಇಂಪಾ ಕೇಳಿಸೋದಲ್ಲ, ಅದಕ್ಕೆ ನೀವು ಒಂಥರ ದೇವಸ್ಥಾನ ಗಂಟೆ ಇದ್ದಂಗೆ. ನೀನು ಗಂಟೆ ಹೊಡಿಯೋನೇನು? ಹೌದೌದು, ಗಂಟೆ ಹೊಡಿಯೋದೆ ಬಿಡಿ. ಬಟ್ ದೇವ್ರಿಗೆ ನಿದ್ದೆ ಮಾಡುವಾಗ ಗಂಟೆ ಹೊಡಿತಾನಲ್ಲ, ಅವನ ಮೇಲೆ ಕೋಪ ಬರುತ್ತಂತೆ. ಮತ್ತೆ ದೇವ್ರ ನಿದ್ದೆಗೆ ಡಿಸ್ಟರ್ಬ್ ಮಾಡಬಾರ್ದು, ಅದಕ್ಕೆ ಗಂಟೆ ಕಟ್ಟಿಡ್ತಾರೆ. ಯಾವಾಗಂದ್ರೆ ಅವಾಗ ಹೋಗಿ ಗಂಟೆ ಹೊಡಿತಾರಣ್ಣ. ಅಂದ್ರೆ ಹೊಡೆದಷ್ಟು ಇಂಪಾ ಕೇಳತ್ತಲ್ಲ, ಅದಕ್ಕೆ ಹೊಡಿತಾ ಇರ್ಬೇಕು. ಹಾಗೆ ಯಾವ ಊರಿಂದ ಹೊಡಿತಾ ಇದೀಯ ಗಂಟೆ? ನಾವು ಮಂಡ್ಯ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಮಂಡ್ಯದಿಂದ ಏನೋ ಇಷ್ಟು ಜನ ಹಾಕ್ತಾರೆ. ಕಬ್ಬನ್ ಜಲ್ಲೆ ಏಟು ಹೊಡೆದ್ರೆ ಕಬ್ಬಿಂದ ಏಟು ಅಂತ. ಸರ್ ಮತ್ತೆ ಹೇಳಿ ಸರ್, ಏನಾದ್ರು ಮಂಡ್ಯದಲ್ಲಿ ಕನ್ನಂಬಾಡಿ ಕಟ್ಟೆಯಿಂದ ಏನೇನು ಉಪಯೋಗ ಆಗಿದೆ ಹೇಳಿ. ಕನ್ನಂಬಾಡಿ ಕಟ್ಟೆಯಿಂದ ಸುತ್ತ ಸುತ್ತಮುತ್ತ ಹಳ್ಳಿಗೆ ಭತ್ತ ಬೆಳೆಯಕ್ಕೆ ನೀರಾಗಿದೆ. ಓಕೆ. ಮೇನ್ ಬೆಂಗಳೂರಿಗೆ ಕಾವೇರಿ ನೀರ್ ಹೋಗುತ್ತೆ. ಓಕೆ. ಮತ್ತೆ ನಿಮಗೆ ಕನ್ನಂಬಾಡಿ ಕಟ್ಟೆ ಕಟ್ಟಕ್ ಮೊದಲು ಮಂಡ್ಯದಲ್ಲಿ ಹಸಿರೇ ಇರ್ಲಿಲ್ವೇನ? ಇತ್ತು ಅಂದ್ರೆ ಅಷ್ಟು ಬರ ಪ್ರದೇಶ. ಓಕೆ. ಬಡತನ ಇತ್ತೇನ? ಬಡತನ ಅದ್ರ ಬಗ್ಗೆ ಗೊತ್ತಿಲ್ಲ, ನಾವೆಲ್ಲ 90s ಕಿಡ್ಸ್. ಓಕೆ. ಇವಾಗ ಬಡತನ ಇಲ್ವೇನ? ಇವಾಗ ಇಲ್ಲ, ಮಧ್ಯಮ ವರ್ಗ ಎಲ್ಲ. ಓಕೆ. ಆದ್ರೂ ಕನ್ನಂಬಾಡಿ ಕಟ್ಟೆ ಇರೋ ಮಂಡ್ಯದಲ್ಲಿ ಗೂಗಲ್ ಮಾಡು, ಯಾವ ನದಿಯೂ ಇಲ್ಲದೆ ಇರೋ ಕೋಲಾರಲ್ಲಿ ಗೂಗಲ್ ಮಾಡು, ಬರಪೀಡಿತ ಪ್ರದೇಶವಾದ ಬೀದರ್ ಅಲ್ಲಿ ಗೂಗಲ್ ಮಾಡು, ನದಿಗಳು ಕಡಿಮೆ ಇರೋ ಕಡೆ, ಡ್ಯಾಮ್ಗಳು ಇಲ್ಲದೆ ಇರೋ ಕಡೆ ಗೂಗಲ್ ಮಾಡು. ಅತ್ಯಂತ ಹೆಚ್ಚು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿರೋದು ಮಂಡ್ಯ ಅಂದ್ರೆ ಕನ್ನಂಬಾಡಿ ಇರುವಂತಹ ಊರು ಅಂದ್ರೆ ಯಾಕೆ ಹೀಗೆ? ಸಂಖ್ಯಾ ಒಂದು ಅನಲಿಟಿಕ್ಸ್ ನೋಡು, ಎಲ್ಲಿ ನೀರಾವರಿ ಚೆನ್ನಾಗಿದೆಯೋ ಅಲ್ಲೇ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು? ಇಲ್ಲಿ ರೈತರು ಮುಖ್ಯವಾಗಿ ಆತ್ಮಹತ್ಯೆ ಮಾಡ್ಕೊಂಡಿರೋ ಬೆಳೆ ನಾಶ ಇದಾಗಿದ್ದಂಗಿಲ್ಲ, ಎಲ್ಲ ಅವರು ಪರ್ಸನಲ್ ಸಾಲಗಳು ಮಾಡ್ಕೊಂಡಿದ್ದ. 1 ಎಕರೆಗೆ ಬೆಳೆಯಕ್ಕೆ 12,000 ಖರ್ಚಾಗುತ್ತೆ ಅಹೋರಾತ್ರ ಅವರೇ. 12,000 ಯಾವ ರೈತನಿಗೂ ದೊಡ್ಡದಲ್ಲ ಅದು ಎಕರೆಗೆ. ಸುಮ್ನೆ ಇವರು ಮಾಮೂಲಿ ಬೇರೆ ಬೇರೆ ತರ ಸಾಲ ಮಾಡ್ಕೊಂಡು ಗೌರ್ಮೆಂಟ್ ಗೆ ತೋರಿಸ್ಬೇಕಲ್ಲ, ರೈತರ ಸಾಲ ಆದ್ರೂ ಮೀಡಿಯಾಗಳಿಗೆ ತೋರ್ಬೇಕಲ್ವೇ ರೈತರ ಸಾಲ ಸಾಲ ಮಾಡ್ಕೋತಾರೆ. ಅದೇ ಕೋಲಾರ ರೈತರು ಯಾಕೆ ಮಾಡಲ್ಲ ಸಾಲ? ಅದೇ ಬೀದರ್ ರೈತರು ಯಾಕೆ ಮಾಡಿ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ? ಇಲ್ಲಿನ ರೈತರೇ ಯಾಕೆ ಜಾಸ್ತಿ ಆತ್ಮಹತ್ಯೆ ಮಾಡ್ಕೋತಾರೆ? ಮಂಡ್ಯ ಅಂತ ಆಗ್ಲಿಂದ ಬಿಂಬಿಸ್ಬಿಟ್ಟವ್ರಲ್ಲ, ಮಂಡ್ಯ ಅಂದ್ರೆ ಇಂಡಿಯಾ ಅಂತಾರಲ್ಲ, ಅದರಿಂದ ಮೀಡಿಯಾ ಗಟ್ಟಿ. ಅರ್ಥ ಇಲ್ಲದೆ ಮಾತಾಡ್ಬೇಡ, ಸೀರಿಯಸ್ ಆಗಿ ಮಾತಾಡು. ಹೇಳಿ ಸರ್. ಮತ್ತೆ ಮಂಡ್ಯದಿಂದ ಇಂಡಿಯಾ ಅಂತ ಬಿಂಬಿಸಿರೋದು ಉತ್ತರನೇನು ಇದಕ್ಕೆ? ನೀನು ಫಸ್ಟ್ ಕೊಟ್ಟೆ ಉತ್ತರ, ಅದು ಸರಿ, ಸಾಲಗಳು. ಎರಡನೇ ಉತ್ತರ, ಸಾಲ ಮಾಡಿದ್ರು ತೀರ್ಸೋಕೆ ಆಗ್ತಾ ಇಲ್ಲ ಹೇಳು. ಅದೇ ಕೈ ಮೀರಿ ಸಾಲ ಆಸೆಗಿಂತ ಜಾಸ್ತಿ ಕಾಲ್ ಚಾರ್ತಿರ್ತಾರಲ್ಲ ಅದಕ್ಕೆ. ಅಂದ್ರೆ ಇದು ಬೆಳೆ ಕಡಿಮೆ ಆಗಿಯೂ ಅಲ್ಲ, ಅಲ್ಲ ಸಾಲದಿಂದ ಮತ್ತೆ ಕೆಟ್ಟ ಚಟಗಳಿದೆಯೇನ ಅಲ್ಲಿ, ಜೂಜಾಡೋದು ಅಂತದ್ದಿಲ್ಲ? ಹೌದು ಹೌದು ಹೌದು, ಅವರದ್ದು ತುಂಬಾನೇ ಇದೆ. ಅಂದ್ರೆ ಬ್ಯಾಂಕ್ ಇಂದ ಸಾಲ ತಗೊಂಡು ಮನೆ ಸೇರೋದ್ರೊಳಗಡೆ ಹಣ ಖಾಲಿ ಆಗಿರುತ್ತೆ ಅಂತೀಯ? ಹೌದು ಹೌದು, ಬ್ಯಾಂಕ್ ಅಲ್ಲಿಗಿಂತ ಕೈ ಸಾಲಗಳು ತುಂಬಾ ಜಾಸ್ತಿ. ಓಕೆ. ಇದಕ್ಕೆ ಕಾರಣ ಒಂದು ಮೂಢ ನಂಬಿಕೆಗಳು, ಆ ಪೂಜೆ ಈ ಪೂಜೆ, ಆ ಕೆಡು ಈ ಕೆಡು, ಅವ್ರಿಗೆ ಮಾಟ ಇವ್ರಿಗೆ ಮಾಟ ಮಾಡಿಸೋದು ಅನ್ನೋ ಮಾಂತ್ರಿಕರಿಂದ ಹಿಡಿದು ಡಾಕ್ಟರ್ಸ್ ಆ ರೋಗ ಈ ರೋಗ ಅಂತ ಹೇಳಿ ಅವ್ರ ಆರೋಗ್ಯ ಪೀಡಿಸೋದು, ಮತ್ತೆ ವರದಕ್ಷಿಣೆ ಅಲ್ಲಿ ಆ ಖರ್ಚು ಈ ಖರ್ಚು ಅನ್ನೋದು, ಈ ಸಂಸ್ಕೃತಿ ಆ ಸಂಸ್ಕೃತಿ ಅಂತ ಹೇಳಿ ಅವರ ಹಣನ ಖಾಲಿ ಮಾಡಿಸ್ಬಿಟ್ಟು ಕಡೆಗೆ ರೈತ ಆತ್ಮಹತ್ಯೆ ಮಾಡ್ಕೋತಾ ಇದೆ ಅಂತ ನೀನ್ ಹೇಳೋದಲ್ವಾ? ಪೂಜೆ ಪೂಜೆ ಪುನಸ್ಕಾರದಿಂದ ಯಾರು ಆತ್ಮಹತ್ಯೆ ಮಾಡ್ಕೊಳಲ್ಲ ಅವ್ರ ಹತ್ರ. ಅವರೇ ಅಂದ್ರೆ ಕೆಲವರು 60,000 ಆಗುತ್ತೆ ಈ ಹವನ ಮಾಡಿ, ಅವಾಗ ಅವ್ರಿಗೆ ಭಯ ಬಿದ್ದು ಅಯ್ಯೋ ಮಾಡ್ಲೇಬೇಕು ಅಂತ ಮಾಡೋದು, ಇಂಥದೆಲ್ಲ ಆಗುತ್ತಾ? ಇಲ್ಲ, ಆತರ ಯಾವ್ದು ಮಾಡ್ಸಲ್ಲ. ನಾನು ಒಬ್ಬ ಪೌರಹಿತ್ಯ ಮತ್ತೆ ದೇವಸ್ಥಾನ ಪೂಜೆ ಮಾಡ್ತೀನಿ. ಓ, ಅದಕ್ಕೆ ನೀನ್ ಪರ ವಹಿಸ್ಕೊಂಡ್ ಬರ್ತಾ ಇದೀಯ? ಇಲ್ಲ, ಪರ ವಹಿಸ್ಕೋದು ಇಲ್ಲ ಅವ್ರ ಹತ್ರ ಅವರೇ.
ನೀನೊಬ್ಬ ಒಳ್ಳೆಯವನು, ನೀನೊಬ್ಬ ಒಳ್ಳೆಯವನು, ಆದ್ರೆ ಇವ್ರನ್ನ ಪಾಪ ಈ ಖರ್ಚು ಮಾಡಿಸ್ಲೇಬೇಕು. ಇದು ಮಗು ಹುಟ್ಟಿದೆ ಅಂದ್ರೆ ಇಷ್ಟು ಖರ್ಚು ಮಾಡಿಸ್ಲೇಬೇಕು, ಮನೆಯಲ್ಲಿ ಸಾವು ಆಗಿದೆ ಅಂದ್ರೆ ಇಷ್ಟು ಖರ್ಚು ಮಾಡಿಸ್ಲೇಬೇಕು. ಇವು ಇರುತ್ತಲ್ಲೋ ಇವ್ರ ಖರ್ಚುಗಳ ಕಾರಣ. ಮದುವೆ ಅಂದ್ರೆ ಈ ಶಾಸ್ತ್ರಗಳು ನಡೀಲೇಬೇಕು, ಇಷ್ಟಿಷ್ಟು ಊಟಗಳು ಔತಣಗಳು ನಡೀಲೇಬೇಕು, ದುಡ್ಡಿರ್ಲಿ ಇಲ್ಲದೆ ಇರ್ಲಿ ಇದು ನಡೀಲೇಬೇಕು, ಇವೆಲ್ಲ ಇದೆಯಲ್ಲೋ ಅವ್ರಿಗೆ ಖರ್ಚುಗಳ ಕಾರಣ. ಅದೆಲ್ಲ ಮಾಡಿಸ್ತೇವ್ರೆ ಸಂಸ್ಕೃತಿ ಹೊಟ್ಟೋಗುತ್ತಲ್ವೇ. ಓ ನೀನ್ ಸರಿ ಇಲ್ಲ ಕಣೋ ನೀನು. ಅದೆಲ್ಲ ಮಾಡಿಸ್ತೇವ್ರೆ ಈಗ ಎಲ್ಲ ಸಂಸ್ಕೃತಿ ಹೊಟ್ಟೋಗುತ್ತೆ, ಇನ್ ಮುಂದಿನ ಇದು ಅಂದ್ಮೇಲೆ ಎಲ್ಲ ಮರ್ತೆ ಹೋಗುತ್ತಲ್ಲ. ಯಾರ ನೀನು? ನಿನ್ ನೀನ್ ಬುದ್ಧಿ ಇದ್ದು ಮಾತಾಡ್ತಾ ಇದೀಯಾ, ಬುದ್ಧಿ ಇಲ್ದೆ ಮಾತಾಡ್ತಾ ಇದೀಯಾ? ಪ್ರಾಣ ಪ್ರಾಣಕ್ಕಿಂತ ಮಿಗಿಲ ಸಾಲ ಮಾಡಿ ಪೂಜೆ ಮಾಡುವಂತ ಯಾವ ದೇವ್ರು ಹೇಳಲ್ಲ. ಹೋಗಲೇ ನಿನ್ ಸಾಲ ನೀನ್ ತೀರ್ಸೋನತ್ತೆ. ಮರಕ್ಕೆ ನೀರ್ ಹಾಕೋಕ್ ಹೋದ್ರು, ನಾಯಿಗೆ ಬನ್ನು ಕೊಡಕ್ ಹೋದ್ರು, ಹಸುವಿಗೆ ಹುಲ್ಲು ಹಾಕೋಕ್ ಹೋದ್ರು ಅವು ಹೇಳೋದಿಷ್ಟೇ. ನೀನ್ ಸಾಲ ಇಲ್ದೆ ಇದ್ರೆ ಮಾತ್ರ ನಮ್ ಸೇವೆ ಮಾಡುವಂತ ಕಣ್ಣಲ್ಲಿ ಮಾತಾಡುತ್ತೆ ಪ್ರಾಣಿಗಳು, ಎಲೆಗಳಲ್ಲಿ ಮಾತಾಡುತ್ತೆ ಗಿಡಗಳು. ಪಾಪ ಅವನು ಸಾಲ ಸಂಸ್ಕೃತಿನ ಉಳಿಸೋದಕ್ಕೆ ಅವ್ನು ಸಾಲ ಮಾಡ್ಬೇಕೇನು? ಸಂಸ್ಕೃತಿ ಉಳಿಸಕ್ ಆತರ ಸಾಲ ಅಲ್ಲ ಅಂದ್ರೆ ಹೇಳಿದ್ದು. ಇವಾಗ ನಿನ್ನ ಹತ್ರ ನೀನೇ ಇದೀಯಾ ಅಂತ ಇಟ್ಕೋ. ನಿನ್ ಸಂಸ್ಕೃತಿ ಉಳಿಸೋದಕ್ಕೆ ಈ ಪೂಜೆಗಳು, ಈ ಶಾಸ್ತ್ರಗಳು, ಈ ಇಂತಹದ್ದನ್ನೆಲ್ಲ ಮಾಡ್ಲೇಬೇಕು ಅಂತ ಇದೆ ಅಂತ ಇಟ್ಕೋ. ನಿನ್ನ ಹತ್ರ ಹಣ ಇಲ್ಲ, ಅವಾಗ ಏನ್ ಮಾಡ್ತೀಯ? ಅವಾಗ ಸಾಲ ತರ್ತೀಯ ಅಲ್ವಾ ನೀನು? ಇಲ್ಲ ಇಲ್ಲ ಸಾಲ ತರಲ್ಲ, ಅಂದ್ರೆ ನಮ್ ಕೈಲಾದಷ್ಟು ಮಾಡ್ಬಿಟ್ಟು ಸುಮ್ಮನೆ. ಕೈಲ ಆಗೋದೇನ? ಅಲ್ಲಿ ಜೀರೋ ಇದೆ ನಿನ್ನ ಹತ್ರ, ಏನ ಮಾಡ್ತೀಯ? ಏನು ಮಾಡಕ್ಕಾಗಲ್ಲ, ಸಾಲ ಮಾಡಕ್ ಆಗಲ್ಲ. ಮನಸ್ಸು ಸ್ಥಿರ ಮಾಡು. ಇರುವಾಗ ಸಂಸ್ಕೃತಿ, ಇಲ್ಲದಾಗ ಬದುಕು. ಅದಕ್ಕೆ ನಮ್ಮ ದಕ್ಷಿಣ ಭಾರತದಲ್ಲಿ ಬದುಕಮ್ಮನ ಪೂಜೆ ಅಂತ ಮಾಡ್ತಾರೆ ಬಡವರು. ಬದುಕಮ್ಮ ಅಂತಾನೆ ಕರೀತಾರೆ. ಆಂಧ್ರಪ್ರದೇಶಲ್ಲೆಲ್ಲ ಬದುಕಮ್ಮ ಅಂದ್ರೆ ಅದೇ ದೇವ್ರು, ಬದುಕು ಕೊಡೋದೇ ದೇವ್ರು ಅದ್ರಿಗೆ. ಅವ್ರಿಗೆ ಅಂದ್ರೆ ಅದು ಬೇಸಿಕ್, ನಾವು ತಿನ್ನೋ ಪದಾರ್ಥಗಳಿಂದ ಮಾಡುವಂತ ಪೂಜೆ ಅದು. ಅದು ಅವ್ರವ್ರೇ ಮಾಡೋದು, ಪುರೋಹಿತರು ಇರೋದಿಲ್ಲ. ಅವ್ರಿಗೆ ಶಾಸ್ತ್ರಗಳು ಗೊತ್ತು. ಬದುಕಮ್ಮ ಬದುಕೋಗ್ ಬಿಡಮ್ಮ, ನಾವ್ ಬದುಕೋಂಗ್ ಮಾಡಮ್ಮ, ಬದುಕು ತಾಯಿ ಅನ್ನೋ ತರ ಬದುಕಮ್ಮನ ಪೂಜೆ ಅದು. ಹೀಗೆ ನೀವೆಲ್ಲ ಪರಿವರ್ತನೆ ಆಗ್ಬೇಕು ಪುರೋಹಿತ್ಯದವರು. ನೀವು ಅವರಿಗೆ ಹೇಳ್ಕೊಡ್ಬೇಕು, ಏಯ್ ಸಾಲ ಮಾಡಿ ಕೊಡೋದಾದ್ರೆ ನನಗೆ ಸಂಭಾವನೆ ಬೇಡ, ಆದ್ರೆ ನಿನ್ನ ಹತ್ರ ಪೂಜೆ ಮಾಡಿಕೊಂಡು ಈ ಜಗತ್ತಿನಲ್ಲಿ ಯಾವ ರೈತ ಕೂಡ ನಿನಗೆ ಸಂಭಾವನೆ ಅಂದ್ರೆ ನಿನ್ನ ಧಾನ್ಯ ಆದ್ರೂ ಕೊಟ್ಟು ಕಳಿಸ್ತಾನೆ, ಅದನ್ನ ಸ್ವಯಂಪಾಕ ಅಂತಾರೆ. ಅದೇ ನಿನ್ನ ಕೋಟ್ಯಾಧಿಪತಿ ಮನೆಗೆ ಹೋಗಿ ಪೂಜೆ ಮಾಡ್ಬಿಡ್ವಾ, ಅವನಿಗೆ ನಿನ್ನ ಹಸಿವು ಗೊತ್ತಾಗೋದಿಲ್ಲ, ನೀನು ನಿನ್ನ ಸಂಭಾವನೆ ಕೇಳೋವರೆಗೂ ಕೊಡೋದಿಲ್ಲ ಅವನು. ಆದ್ರೆ ರೈತ ಮಾತ್ರ ನೀನ್ ಬೇಡ ಅಂದಷ್ಟು ಹೆಚ್ಚು ಕೊಡ್ತಾನೆ. ಆದ್ರಿಂದ ನೀನ್ ಇವತ್ತಿನಿಂದ ರೈತರ ಏಳಿಗೆಗಾಗಿ ದುಡಿಬೇಕು. ಸಂಸ್ಕೃತಿನ ಕಾಪಾಡಬೇಕು ಅಂದ್ರೆ ಬದುಕನ್ನು ಕಾಪಾಡಬೇಕು ಮೊದ್ಲು. ಮಂಡ್ಯದಲ್ಲಿ ಯಾವ ರೈತರು ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂದ್ರೆ ಜೂಜಾಡಬಾರ್ದು ಮತ್ತೆ ಸಾಲ ಮಾಡಬಾರ್ದು. ಅವ್ರಿಗೆ ಇದನ್ನ ಹೇಳ್ಕೊಡ್ಬೇಕು ನೀವು ಪುರೋಹಿತರು. ಏನ್ ಹೇಳ್ಕೊಡ್ಬೇಕು ನೋಡ, ಇದ್ರೆ ಬಂಗಾರ, ಇಲ್ಲದಿದ್ರೆ ಅರಿಶಿನದ ಕೊಂಬು, ಮದ್ವೆ ಮಾಡ್ರ ಮಕ್ಕಳಿಗೆ ಅಂತ ಹೇಳ್ಕೊಡ್ಬೇಕು. ಗಂಡು ಮಕ್ಕಳು ಸಿಕ್ಕಿದ್ರೆ ಏಯ್ ನಿನ್ ಮಂಡ್ಯದ ಗಂಡು ವರದಕ್ಷಿಣೆ ತಗೋಬಾರ್ದು, ಅತ್ತೆ ಮನೆಯವ್ರ ಕೈಲಿ ಒಂದು ಪೈಸ ಖರ್ಚು ಮಾಡಿಸ್ದೆ ದೇವಸ್ಥಾನದಲ್ಲಿ ಬೇಕಾದ್ರೆ ಮದ್ವೆ ಆಗೋ, ನೀವು ಚೆನ್ನಾಗಿರ್ಬೇಕು, ಹೆಣ್ಣನ್ನ ಸಾಕಿ ಸಲಹೆ ಕೊಡ್ತಾ ಇದ್ರಿ ನೀವು ಇವತ್ತಿನಿಂದ ನಮ್ ತಂದೆ ತಾಯಿ ಅಂತ ಹೇಳೋದನ್ನ ಕಲಿಸ್ಬೇಕು ನೀವು. ಇದ್ರೆ ಮದ್ವೆ ಅನ್ನದಾನ, ಇಲ್ಲ ಅಂದ್ರೆ ಹಾಗೆ ತಾಳಿ ಕಟ್ಟಿ. ಹತ್ತು ಜನ ಹೋಗಿ ಮದ್ವೆ ಆಗಿ ಕರೋನಾ ಟೈಮಲ್ಲಿ ಕೋಟ್ಯಾಧಿಪತಿಗಳು ಬೆಂಗಳೂರೆಲ್ಲ ಚಪ್ರ ಹಾಕ್ಸೋ ಅಷ್ಟು ಕೋಟ್ಯಾಧಿಪತಿಗಳು ಮನೇಲಿ ಮಾಡಿಸ್ತು ಪ್ರಕೃತಿ ದೇವ್ರ ಮದ್ವೆ. ಬೆಂಗಳೂರು ಕರ್ನಾಟಕ ಎಲ್ಲ ದಿಬ್ಬಣ್ಣ ಮಾಡುವಂತಹ ಶಕ್ತಿ ಇರೋ ಕೋಟ್ಯಾಧಿಪತಿಗಳು ಮನೇಲಿ ನಾಲ್ಕ್ ಗೋಡೆ ಮಧ್ಯೆ ಮದ್ವೆ ಮಾಡಂಗ್ ಮಾಡ್ಬಿಡ್ತು ಕರೋನಾ. ಆಗಿರುವಾಗ ಇಲ್ಲದೆ ಇರೋವಾಗ ಅವಮಾನ ನೀನು? ಇಲ್ಲ ಇಲ್ಲ. ಮದುವೆಗಳು, ಮನೆ ಖರ್ಚುಗಳು, ಶ್ರಾದ್ದ ಖರ್ಚುಗಳು, ಇವೆಲ್ಲ ಖರ್ಚುಗಳಿಂದ ರೈತ ಕುಸಿದು ಹೋಗ್ತಾ ಇದ್ದಾನೆ. ಇವತ್ತಿನಿಂದ ನೀವು ಮಂಡ್ಯದವರೆಲ್ಲ ಹುಡುಗರು ನಿಜವಾದ ಗಂಡುಗಳು. ಹೆಣ್ಣನ್ನ ಮದುವೆ ಆಗ್ಬೇಕಾದ್ರೆ ನಮ್ಗೊಂದು ಪೈಸ ಬೇಡ, ನಾವು ಹೆಣ್ಣನ್ ಸಾಕ್ತೀವಿ ಅಂತ ಹೇಳುವಂತ ಗಂಡು ಮಕ್ಕಳು ನಿಜವಾದ ಗಂಡಸರು. ಹೆಣ್ಣು ಕಡೆಯವರು ಕೂಡ
ಬಡವನಾದ್ರೂ ಪರವಾಗಿಲ್ಲ, ದುಡಿಯೋ ಅಂತ ಹುಡುಗ ಸಿಕ್ಕಿದ್ರು ಸಾಕು ಅನ್ನೋ ಧೈರ್ಯ ಇರಬೇಕು. ಮಿತವ್ಯಯದಿಂದ ಮದುವೆ ಮಾಡಿಸ್ಕೊಡ್ಬೇಕು. ಸಾವು ಒಳ್ಳೇದಲ್ಲ, ಆತ್ಮಹತ್ಯೆ ಒಳ್ಳೇದಲ್ಲ ಅಂತ ಹೇಳಿ ಓಡಾಡಬೇಕು ನೀವು. ಕೇಳಿಸ್ಕೊತಾ ಬಡ್ಡಿ ಸಾಲ ಇದ್ದವ್ರು ಬಿಡಲ್ವಲ್ಲ, ಒದ್ದಾಕ್ಬಿಡ್ತೀನಿ. ಇಷ್ಟೊತ್ತು ಹೇಳಿದ್ದು ಅರ್ಥ ಆಗ್ತಿಲ್ಲ ನಿನಗೆ? ಸಾಲನೇ ಮಾಡದೇ ಇದ್ರೆ ಬಡ್ಡಿ ಅವನ್ಯಾರೋ? ಅಲ್ಲಲ್ಲ, ಹಾಗೆ ಹೇಳಿದ್ರಲ್ಲ, ಸಾಯೋ ಅಂತ ಪರಿಸ್ಥಿತಿ ಬಂದ್ರೆ ಬಡ್ಡಿ ತಗೋಬಾರದು ಅಂತ ಎಲ್ಲಾ ಶಾಸ್ತ್ರಗಳು ಹೇಳುತ್ತೆ. ಬಡ್ಡಿ ಅನ್ನೋದು ನಿಷಿದ್ಧ ಕಣ. ಬಡ್ಡಿ ಅನ್ನೋದು ಪರರ ರಕ್ತ ಹೀರಿ ಬದುಕುವುದು. ದಾನ ಮಾಡಬಹುದು, ದಾನ ತಗೋಬಹುದು, ಸಾಲ ಮಾಡಬೇಡಿ. ನಿಮ್ಗೆ ಹೊಟ್ಟೆಗೆ ಏಟಿಗೆ ಕಡಿಮೆ ಇಲ್ಲ, ಮನೆಯಲ್ಲಿ ಅವಮಾನ ಅನ್ಕೋಬೇಡಿ ಅಂತ ಹೇಳ್ಬೇಕು. ನೀನೇ ಹೇಳದೆ ಒಂದು ಎಕರೆಗೆ 12,000 ಇದ್ರೆ ಬೆಳೆ ತೆಗಿಬಹುದು ಅಂತ ಅಷ್ಟು ಮಾತ್ರ ಮಾಡ್ಕೊಂಡು ಹನಿಗೂಡಿದ್ರೆ ಹಳ್ಳ ಅಂತ ಹಣ ಬೆಳೆಸ್ಕೊಂಡು ಬದುಕೋದು ಕಲ್ತ್ಕೊಳಕ್ ಹೇಳ್ಕೊಡ್ರೋ ನೀವೆಲ್ಲ ಓದಿರೋರು ಮುಗ್ಧ ಜನ ಕಣ. ಸಾಯೋ ಆಗ ಮಾಡೋದು ಬೇಡ್ರಪ್ಪ. ನೀರು ಹೆಚ್ಚಾಗಿ ಬೆಳೆ ತೆಗೆಯುವಂತಾದ್ರೂ ಕೂಡ ಅಲ್ಲಿ ಸಾವು ಹೆಚ್ಚು ಸಂಭವಿಸಲು ಕಾರಣ ಅಜ್ಞಾನ ಗುಣ ನೀರಲ್ಲ. ಅಷ್ಟು ಕಾವೇರಿ ನೀರಿದ್ರು ಅಷ್ಟು ಹೆಚ್ಚು ಆತ್ಮಹತ್ಯೆಗಳು ಆಗ್ತಿದೆ ಅಂದ್ರೆ ಅದಕ್ಕೆ ಅಜ್ಞಾನ ಕಾರಣ. ಆ ಅಜ್ಞಾನನ ಕಿತ್ತೊಗಿಬೇಕು ನೀವು ಯುವಕರು. ಇನ್ನು ಮುಂದೆ ಇದು ಆಗದಂಗೆ ನೋಡ್ಕೋಬೇಕು. ಅರ್ಥ ಆಯ್ತಾ? ಹೇಳು, ಪ್ರತಿಜ್ಞೆ ಮಾಡು, ಹೇಳು. ಹೇಳಿ. ಸರ್ವಶಕ್ತಿವಂತನಾದ ಪರಮೇಶ್ವರನನ್ನು ಮತ್ತು ನನ್ನ ಪೂರ್ವಜರನ್ನು ಸ್ಮರಿಸಿ ನಾನು ಪ್ರತಿಜ್ಞೆ ಮಾಡುವುದೇನೆಂದರೆ ನನ್ನ ಹುಟ್ಟು ನೆಲೆಯಾದ ಮಾಂಡವಿ ಮಹರ್ಷಿಗಳ ತಪೋಭೂಮಿಯಾದ ಕಾವೇರಿ ನದಿಯ ತಟದಲ್ಲಿರುವಂತಹ ಈ ನೆಲೆಯಲ್ಲಿ ಪೌರೋಹಿತ್ಯ ಮಾಡಿಕೊಂಡು ಬದುಕುತ್ತಿರುವ ನಾನು ನನ್ನ ನಂಬಿ ಬಂದವರಲ್ಲಿ ಬದುಕಿನ ಪಾಠ ಕಲಿಸುತ್ತೇನೆ ಈ ಜನರ ಏಳಿಗೆಗಾಗಿ ದುಡಿಯುತ್ತೇನೆ ಅವರು ಕೊಟ್ಟದ್ದೇ ಪ್ರಸಾದವೆಂದು ಸ್ವೀಕರಿಸುತ್ತೇನೆ ನಾನು ಸಾಲ ಮಾಡುವುದಿಲ್ಲ ಸಾಲ ಕೊಡುವುದಿಲ್ಲ ದಾನ ಮಾಡುತ್ತೇನೆ ದಾನ ಕೊಡುತ್ತೇನೆ ದಾನ ಪಡೆಯುತ್ತೇನೆ ಮತ್ತು ಈ ಒಂದು ದೇವವಿದ್ಯೆಯನ್ನು ತಿಳಿಯದವರಿಗೂ ತಿಳಿಸಿ ಅವರ ಕುಟುಂಬದಲ್ಲಿ ಆಗುವ ಅನಾಚಾರವನ್ನು ಅಪಮೃತ್ಯುವನ್ನು ಆಗದ ಹಾಗೆ ಕಾಪಾಡುತ್ತೇನೆ ಪ್ರತಿಯೊಬ್ಬ ಯುವಕರಲ್ಲೂ ಹಣಕ್ಕಿಂತ ನೀತಿ ನಿಯಮಗಳು ಹೆಚ್ಚು ಬೆಲೆಯುಳ್ಳದ್ದು ಎಂದು ತಿಳಿಸಿಕೊಡುತ್ತೇನೆ ಓಂ ಶಾಂತಿ 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 ಅಂತ ಹೇಳು. ಓಂ ಶಾಂತಿ ಶಾಂತಿ ಶಾಂತಿ. ಓಕೆ, ಈ ಆಡಿಯೋನ ಜನಕ್ಕೆ ಹಾಕೋಣ, ಪ್ರತಿಯೊಬ್ಬರೂ ಇದನ್ನ ಕಲ್ತ್ಕೊಳ್ಳಿ. ಇನ್ನು ಮುಂದೆ ಮಂಡ್ಯ ದವಸ ಧಾನ್ಯಗಳಿಂದ ಹಿಡಿದು ಐಶ್ವರ್ಯದಲ್ಲಿ ಮಹಾಭೂಮಿಯಾಗಿ ಬೆಳೆಯಲಿ, ಇದನ್ನ ಎಲ್ಲರೂ ಕಲ್ತ್ಕೊಳ್ಳಲಿ. ಅಲ್ಲೇನಾ ಅವರತ್ರ ಅವರೇ ಇನ್ನೊಂದು ಪ್ರಶ್ನೆ ಅಂದ್ರೆ, ಅವರು ನೀವ್ ಹೇಳಿದ್ರಿ ಎಲ್ಲಾ ಕಲಿಸ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ, ಇಲ್ಲಿ ಪೌರಾಹಿತ್ಯ ಹಾಳಾಗಿರೋದಂದ್ರೆ ಇಲ್ಲಿ ಅಂದ್ರೆ ನಮ್ಮ ಈ ನಾವು ಜನ್ಮದಿನ ಇದು ಬ್ರಾಹ್ಮಣರ ಕಲ್ತಿದ ವೇದಗಳಿಂದ ಜಾತಿ ಮತದ ಬಗ್ಗೆ ಅವರಾತ್ರ ಮಾತಾಡ್ಬೇಡ ನೀನು. ಅಲ್ಲ 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 ಅವರಾತ್ರ ಅವ್ರೆ ಅಂದ್ರೆ ಈ ಮಾಟ ಮಂತ್ರ ಅವರೇ ಗಿವ್ರೆ ಅವರೇಕಾಯಿ ಇಲ್ಲ ಅವರಾತ್ರ ಅಂತೇಳು.
ಅಹೋರಾತ್ರ. ಈಗ ನಮ್ಮ ಹತ್ರ ನಾವು ಪೌರಾಹಿತ್ಯ ಮಾಡ್ತೀವಿ, ಮಾಟ ಮಂತ್ರ ಮಾಡೋದಿಲ್ಲ, ಮಾಟ ಮಂತ್ರ ಅನ್ನೋದು ಇಲ್ವೇ ಇಲ್ಲ, ಅದೊಂದು ಅಜ್ಞಾನ ಅಂತ ಅವ್ರನ್ನ ನಂಬದ ಹಾಗೆ ನೋಡ್ಕೋಬೇಕು ನೀವೆಲ್ಲ. ಮಾಟ ಮಂತ್ರ ಅನ್ನೋದು ಇಲ್ವೇ ಇಲ್ಲ ಈ ಜಗತ್ತಲ್ಲಿ, ಅದೊಂದು ಯಾರೋ ಹೊಟ್ಟೆ ಪಾಡಿಗೋಸ್ಕರ ಇನ್ನೊಬ್ಬರ ಹೊಟ್ಟೆ ಬಗೆಯುವಂತಹ ಒಂದು ವಿಧಾನ ಅಂತ ಹೇಳ್ಕೊಡ್ಬೇಕು ನೀವೆಲ್ಲ. ಆಯ್ತಾ? ಜಾತಿ ಮತ ಕುಲಭೇದಗಳನ್ನು ಮರೆತು ನಿಮ್ಮ ವೃತ್ತಿಯನ್ನ ನೀವು ಮಾಡಬೇಕು. ಆಯ್ತಾ? ಅಂದ್ರೆ ಅವರ ಹತ್ರ ಅವ್ರು ಏನಂತಾರೆ ಗೊತ್ತಾ, ಈಗ ನಾವು ಪೌರಹಿತ್ಯದಲ್ಲೇ ನಾವು ಬದುಕ್ತಾ ಇರೋದು, ಈಗ ನಮ್ಗೆ ಸ್ವಾಮಿ ಒಂದ್ ಯಂತ್ರ ಬರ್ತ್ ಕೊಡಿ ಅಂತ ಬರ್ತಾರೆ, ಏ ಇಲ್ಲ ಕಣಮ್ಮ ಇವೆಲ್ಲ ನಂಬಂಗಿಲ್ಲ ಅಂತ ಮಾಡಕ್ ಕಳ್ಸಿದ್ರೆ ಹೊಟ್ಟೆ ಯಂತ್ರ ಬರ್ಕೊಡೋದು ಒಳ್ಳೆ ಕೆಲ್ಸನ. ಯಂತ್ರ ಅಂದ್ರೆ ಏನೋ ಬರಿತೀಯ ಯಂತ್ರದಲ್ಲಿ ಏನ್? ಅಲ್ಲ ಅಲ್ಲ, ಓ ದೇವಿ ಕೇಳಿಲ್ಲ, ಓ ದೇವಿ ಈ ಮಗುವಿಗೆ ಅನಾರೋಗ್ಯವಾಗಿದೆ, ಆರೋಗ್ಯ ಬರೋ ಮಾಡಮ್ಮ ತಾಯಿ ಅಂತ ಹೇಳೋದು ಯಂತ್ರ. ಅದು ಮಾಟ ಬೇರೆ, ಮಂತ್ರ ಅಂದ್ರೆ ಆ ಯಂತ್ರ ಬರೆಯುವ ವಿಧಾನವನ್ನ ಮಂತ್ರದಲ್ಲಿ ಶ್ಲೋಕವಾಗಿ ಮಾಡಿಟ್ಟಿದ್ದಾರೆ. ಯಂತ್ರ ಮಂತ್ರ ಈ ಮಂತ್ರ ಯಂತ್ರಗಳನ್ನ ಕೂಡಿಸುವ ವಿಧಾನಕ್ಕೆ ತಂತ್ರ ಅಂತಾರೆ. ಇದು ನಿಯಂತ್ರಣ ಧರ್ಮ. ಆದ್ರೆ ಈ ಮಾಟ ಅನ್ನೋದಿದೆಯಲ್ಲ ಅದು ಉಲ್ಟಾ. ಅಂದ್ರೆ ಇಂತ ಅವರಿಗೆ ಕೆಡುವು ಮಾಡು ತಾಯಿ ಅಂತ ಕೇಳ್ತಾರನ ಯಾರಾದ್ರು, ಅಸಹ್ಯ ಅದು. ಅದು ಕೇಳ ದೇವರು ಕೂಡ ಕೇಳೋದಿಲ್ಲ. ಅಮ್ಮ ಅಣ್ಣ ನನ್ಗೆ ಹೊಡೆದಿದ್ದಾನೆ ಅವನಿಗೆ ಒಡಿ ನೀನು ಅಂತ ಹೇಳದಂಗೆ ಅಸಹ್ಯ ಅದು. ಅದು ಇನ್ನೊಬ್ಬರು ಕೆಡು ಮಾಡಮ್ಮ ಅವನ್ಗೊಡಿಯಮ್ಮ ಅಂತ ಸುಳ್ಳು ಹೇಳೋದು ದೇವ್ರಿಗೆ ಕಾಣದೇ ಇರತ್ತೇನಾ, ಯಾವ್ದು ಸುಳ್ಳು ಯಾವ್ದು ನಿಜ ಅಂತ. ಇವೆಲ್ಲ ನೀ ಮಾಡ್ತೀನಿ, ಅವನ್ ನಿನಗಿಂತ ದೊಡ್ಡ ಮನೆ ಕಟ್ಟಿದನಲ್ಲ ಅವನ್ ಮನೆ ಇಲ್ದಂಗ್ ಮಾಡ್ತೀನಿ ಅಂತ ಹೇಳೋದು ಸಮಾಧಾನದ ಮಾತು. ಅದರಿಂದ ದುಡ್ಡು ಪಡೆಯೋದು, ಅದನ್ನ ಇನ್ನೊಬ್ರಿಗೆ ಮಾಡ್ತೀನಿ ಅಂತ ಹೇಳೋದು, ಅವ್ರಿನ್ನು ಮನೆ ಬೀಳಲೇ ಇಲ್ಲ ಅಂತ ಹೇಳಿದ್ರೆ ಬೀಳತ್ತೆ ನಾಳೆ ಬೀಳತ್ತೆ ಅಂತ ಹೇಳೋದು. ಇಂತ ಅಸಹ್ಯ ವಿದ್ಯೆಗಳಿಂದ ದೂರ ಉಳಿಯೋ ತರ ಮಾಡಿ ಜನಕ್ಕೆ. ನಿನ್ನ ಹತ್ರ ಬಂದ್ರು ಯಾರಿಗಾದ್ರೂ ಕೆಡು ಮಾಡು ಅಂತ ಹೇಳಿದ್ರೆ ಅವ್ರಿಗೆ ಬುದ್ಧಿ ಹೇಳಿ ಕಳಿಸು, ಇದು ಅಸಹ್ಯ, ಇದು ಇದರಿಂದ ನಿನ್ಗೆ ಕೆಟ್ಟದಾಗತ್ತೆ ಹೋಗು ಅಂತ. ನೀನೊಂದು ಒಬ್ರಿಗೆ ಒಳ್ಳೇದಾಗ್ಲಿ ಅಂತ ದೇವರಿಗೆ ಸರ್ಕಾರಕ್ಕೆ ಅಪ್ಲಿಕೇಶನ್ ಬರೆಯೋದಿಲ್ವಾ, ಹಂಗೆ ದೇವರಿಗೆ ಒಂದು ಅಪ್ಲಿಕೇಶನ್ ಬರೆಯೋದನ್ನ ತಾಯ್ತ ಅಂತಾರೆ. ತಾಯ್ತ ಅಂದ್ರೆ ಈ ಮಗುಗ ಒಳ್ಳೇದ್ ಮಾಡಿ ತಂದೆ ಅಂತ ಹೇಳಿ ಆ ಮಗುಗೂ ಒಂದು ಒಳ್ಳೇದ್ ಮಾಡಿ ಕಳಿಸ್ಬೇಕು ಅಷ್ಟೇನಾ. ಆ ಮಗುಗೆ ಯಾವ್ದೋ ಒಂದು ವಾಸಿಯಾಗದ ಜ್ವರ ಇದೆ, ಡಾಕ್ಟರ್ ತರ ಕರ್ಕೊಂಡೋಗಿ ಅಂತ ಹೇಳಿ ಯಂತ್ರ ಬರೆಯೋದು ಅಂದ್ರೆ ಅರ್ಥ ಆಯ್ತಾ? ನಿನ್ ಬರ್ತಾ ಇದ್ರೆ ಬರೀ, ಇಲ್ಲಾಂದ್ರೆ ಬಿಟ್ಬಿಡು. ಒಳ್ಳೇದನ್ನ ಮಾಡೋದು ಯಾವ್ದು ತಪ್ಪಿಲ್ವೋ ಈ ಜಗತ್ತಲ್ಲಿ. ಆಯ್ತಾ? ಮತ್ತೆ ಅವರು ಈಗ ನಾವು ಯಾವ್ದು ತಪ್ಪು, ಈಗ ನಮ್ಗೆ ಇವೆಲ್ಲ ಬೇಕಾಗೇ ಇಲ್ಲ, ಏನ್ ಬೆಳಿತೀವ ಬೆಳೆ ತಿನ್ಕೊಂಡು ಸುಮ್ನೆ ಇದ್ಬಿಡ್ಬೇಕು, ಆತರ ಯಾಕೆ ಜನಗಳು ಮಾಡ್ತಾ ಇಲ್ಲ? ಅದು ಅದು ಹೊಟ್ಟೆಗ್ ಬಿದ್ದಾಗ ಬಟ್ಟೆ ಚಿಂತೆ, ಬಟ್ಟೆಗ್ ಬಂದಾಗ ಅಹಂಕಾರದ ಚಿಂತೆ, ಮದದ ಚಿಂತೆ, ಇನ್ನೊಬ್ಬರು ಹೊಟ್ಟೆ ಒಡೆಯೋ ಚಿಂತೆ ಬರುತ್ತೆ. ಅದು ಮನುಷ್ಯನ ಸಹಜ ಗುಣ. ಅದೆಲ್ಲ ಹಂಗೆಲ್ಲ ಇದ್ರೆ ಜಗತ್ತಲ್ಲಿ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ, ಬೋರಿಂಗ್ ಆಗೋಗೋದು, ಬದುಕೋದು ಹೋಗೋದು ಅಂತ. ಇವೆಲ್ಲ ಪ್ರತಿರೋಧಗಳ ನಡುವೆ ಬದುಕುವುದೇ ಜೀವನ ಕಣ. ನಾವು ಈ ಕೆಟ್ಟದನ್ನ ಬಂದಾಗ ಅವ್ರು ಕೂಡ ಹೊಟ್ಟೆ ಉರಿ ಮಾಡ್ಕೊಳತ್ತಲ್ಲ ಪ್ರಾಣಿಗಳು. ಇದು ಪ್ರಾಣಿಗಳ ಗುಣ ಇದು. ಇದರಿಂದ ದೇವರ ಗುಣ ತರ ನಾವು ಪ್ರತಿ ಸಲ ಪ್ರತಿದಿನ ಬೆಳಗ್ಗೆ ಎದ್ದು ನಮ್ಮನ್ನ ನಾವು ಸ್ನಾನ ಮಾಡ್ಕೊಳ್ಳದೆ ಅದು ನಮ್ಮಲ್ಲಿ ಸೇರುವಂತಹ ಅಹಂಕಾರ ಮದ ದರ್ಪ ಇವೆಲ್ಲವನ್ನ ತೊಳ್ಕೊಂಡು ಮುಂದುವರಿಯೋದನ್ನೇ ಸ್ನಾನ ಅಂತ ಹೇಳೋದು. ಬರೀ ಮೈಗೆ ನೀರ್ ಹಾಕೊಳ್ಳೋದಲ್ಲ ಸ್ನಾನ. ಎಲ್ಲ ಕಷ್ಟಗಳ ನಡುವೆ ಬದುಕಿ ತೋರಿಸ್ಬೇಕು ದೇವ್ರಿಗೆ. ಇವನ್ ಬೇಷ್ ಕಣ, ಇವನು ಇವನ್ ಎಷ್ಟ್ ಚೆನ್ನಾಗಿ ಎಂತ ಕಡೆ ಬಿಟ್ಟಿದ್ದೆ ಅಲ್ಲಿ ಗೆದ್ಕೊಂಡು ಬಂದಿದ್ದಾನೆ ಅಂತ ಮೇಲೆ ದೇವ್ರು ನಿನ್ನ ಬೆನ್ನು ತಟ್ತಾರೆ ಅಷ್ಟೇ ಕಣ. ಇದಿಲ್ಲ ಅಂದ್ರೆ ಆಯ್ತಪ್ಪ, ನಿನ್ಗೆ ಬೆಳಗ್ಗೆ ಎದ್ದೇಳ್ತೀಯ ಕಾಫಿ ನಿನಗೆ ಪ್ರತ್ಯಕ್ಷ ಆಗತ್ತೆ, ಕಾಫಿ ಆದ್ಮೇಲೆ ನೀನು ಬಾತ್ರೂಮ್ ಹೋಗ್ತೀಯ ಅಂತ ಇಟ್ಕೋ, ನಿನ್ಗೆ ಇಷ್ಟ ಬಂದಂಗೆ ನೀನ್ ಸ್ನಾನ ಮಾಡಿದ್ರು ಆಯ್ತು, ಮಾಡದಿದ್ರು ಆಯ್ತು, ಜೀವನ ಮೂರತ್ತು ಸಿಗ್ತಾ ಇದೆ. ಇದೊಂದು ಜೀವನ ನೀನು ಇಲ್ಲ ಇಲ್ಲ ಮತ್ತೆ ನೀನ್ ಅದನ್ನೇ ಬಯಸ್ತಾ ಇದೀಯ. ಜನಗಳಿಗೆ ಬುದ್ಧಿ ಇದ್ದಿದ್ರೆ ನಿನ್ಗೆ ಹೇಳೋ ನಿಸ್ಥಿತಿ ಏನಕ್ಕೆ ಬರ್ತಿತ್ತು? ಅಂದ್ರೆ ಈಗ ಸಾಲ ಮಾಡಿ ಸಾಯ್ತಾರಲ್ಲ ಆತರ ಎಲ್ಲ ಇಲ್ಲ, ಅದನ್ನೆಲ್ಲ ತಪ್ಪಿಸಬೇಕು. ಅದು ಅದು ಸತತವಾಗಿ ಅಜ್ಞಾನದಿಂದ ನಡೀತಾ ಇದ್ರೆ ನಿನ್ನಲ್ಲಿ ಜ್ಞಾನ ಕೊಟ್ಟಿರೋದೇನಕ್ಕೋ ಕತ್ತೆ ಕಾಯಕನೋ, ಅದನ್ನ ಉಳಿಸ್ಬೇಕು. ಅದು ಚಾಲೆಂಜ್ ನಿನಗೆ. ಅವ್ರ ಮನೇಲಿ ಅಂತ ಅನಾಹುತ ಆಗದಾಗೆ ಸ್ವಾಮಿ ನಮ್ಗೆ ಇನ್ ತಡ್ಕೊಳಕೆ ಆಗಲ್ಲ ನಾನ್ ಸತ್ತೋಗ್ತೀನಿ ಅಂತ ಒಬ್ರು ಬರ್ತಾರೆ ಅಂತ ಇಟ್ಕೋ, ನಾಳೆ ನಾನು ನೇಣ ಹಾಕೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ. ಬೇಡ ತಂದೆ ಹಂಗ್ ಮಾಡ್ಬಿಡಪ್ಪ, ನಿನ್ ಕಾಲ್ ಹಿಡಿತೀನಿ, ನಿನಗ್ ನಾನ್ ಹೆಲ್ಪ್ ಮಾಡ್ತೀನಿ, ನಾವೆಲ್ಲ ನಿಂತ್ಕೋತೀವಿ, ಧೈರ್ಯವಾಗಿರು ಅಂತ ಹೇಳಿ ಬುದ್ಧಿ ಹೇಳಿ ಇದರಿಂದ ಆಚೆ ಬರೋದು ಏನು, ಎಲ್ಲದಕ್ಕೂ ಒಂದು ಸಮಾಧಾನ ಇರುತ್ತೆ, ಮಾಡೋಣ ಅಂತ ಹೇಳಿ ಅವ್ರನ್ನ ಉಳಿಸಿದ್ರೆ ನಿನಗೆ ಏನೋ ಒಂದು ಆತ್ಮಸಂತೃಪ್ತಿ ಆಗತ್ತಲ್ಲೇನೋ. ಆಯ್ತಾ? ಏನಕ್ ಮಾಡಿದ್ಯೋ ನಿನ್ ಗೊತ್ತಿಲ್ಲ, ಟಾಪಿಕ್ ಎಲ್ಲ ಕರ್ಕೊಂಡಾಯ್ತು. ನೀನು 20 ನಿಮಿಷ ಆಗೈತಿ ಇಡು ಫೋನು.
ಗುರುಗಳೇ ಇನ್ನೊಂದು ರಿಕ್ವೆಸ್ಟ್ ನಂದು. ಯಾವನ ಗುರುಗಳವನು? ನಿಮ್ಮಪ್ಪ ಗುರು, ನಿಮ್ಮ ತಾತ ಗುರು, ಕತ್ತೆ ಎಷ್ಟಲ್ಲ ಹೇಳುದು ನಿನಗೆ. ಅರ ಆಹಾರತ್ರ ಅವ್ರೆ ಇನ್ನೊಂದು ರಿಕ್ವೆಸ್ಟ್, ಈ ಜನಗಳಿಗೆ ಅವ್ರೆ ಅಲ್ಲ ಆಹಾರತ್ರ ಅಂತ ಹೇಳು. ಆಯ್ತು ಆಹಾರತ್ರ ನಿಮ್ಗೆಲ್ಲ ಹೇಳಿ ಹೇಳಿ ಆಹಾರತ್ರ. ಈ ಜನಗಳು ನನ್ಗೆ ಕನ್ಫ್ಯೂಸ್ ಅನ್ನೋ ಒಂದು ಪ್ರಶ್ನೆ ಇದೆ, ಅದೈತೆ ಇದೇ ಇದೆ ಅಂತ. ಅವ್ರಿಗೆ ನೀವು ಉತ್ತರಗಳನ್ನ ಹೇಳ್ಬೇಡಿ, ಆ ಬುಕ್ ಅಲ್ಲಿ ಆ ಬುಕ್ ಹೆಸರು ಹೇಳ್ಬಿಡಿ, ಹುಡುಕ್ಲಿ. ಯಾವ ಬುಕ್ ಓದಿಲ್ಲ, ಯಾವ ಬುಕ್ ಓದಿದ್ಬೇಕು ಹೇಳು, ನನಗೆ ಹೇಳ್ಕೊಡು ಯಾವ ಬುಕ್ ಅಲ್ಲಿ ಏನ್ ಬರ್ದಿದೆ ಅಂತ. ಇವನು ಓದದ ಹಾಗೆ ಮಾಡಿಟ್ಟಿದ್ದಾರೆ ದೇವರು. ಇವನು ಓದ್ ಅನುಭವಿಸಿರೋದು ಕಾಲ್ ಕಲ್ತಿದೆ, ಇವನು ಕಣ್ಣು ಕಲ್ತಿಲ್ಲ. ಇವನು ಕಾಲ್ ಕಲ್ತಿರೋ ವಿದ್ಯೆ ಇದು, ನಡೆದು ನಡೆದು ಕಲ್ತಿರೋ ವಿದ್ಯೆ ಇದು. ಆ ನಡೆಯೋ ವಿದ್ಯೆನೇ ಹೇಳ್ಕೊಟ್ಬಿಡಿ ಅವ್ರಿಗೆ ಗುರುಗಳೇ, ಇದು ಮಾಸ ಹೋಗ್ಬಾರ್ದು. ಯಾಕಂದ್ರೆ ನೀವ್ ಹೇಳಿದ ತಕ್ಷಣ ಅವ್ರಿಗೆ ಒಂದ್ ತೃಪ್ತಿ ಸಿಗ್ತದೆ ಅಲ್ವಾ. ಅವ್ರ ಹತ್ರ ಮಾಡ್ತಾ ಇರೋದು ಕಿತ್ತಡಿಯ ನಡಿಗೆ, ಅಡಿ ಕಿತ್ತು ಅಡಿ ಇಟ್ಟು ನಡೆಯಿರೋ ಕಿತ್ತಡಿಗಳಾಗಿರೋ ಅಂತ ಹೇಳ್ತಾ ಇರೋದು. ಏ ಆ ಹಾಡಿದ್ಯಲ್ಲ, ಸೋಜಿಗಾದ ಸೂಜು ಮಲ್ಲಿಗೆ ಮಾದಪ್ಪಂದು, ಅದರಲ್ಲೊಂದು ಪದ ಬರುತ್ತೆ ನೋಡು, ಕಿತ್ತಾಡಿ ಪರಿಷೆಗೆ ಅಂತ. ಅದು ಕಿತ್ತಾಡಿ ಪರಿಷೆಗೆ ಅಂತ ಆಡ್ತಾ ಇದಾರೆ ಎಲ್ಲರೂ. ಆಕ್ಚುಲಿ ಅದು ಕಿತ್ತಡಿ ಪರಿಷೆಗೆ ಅಂತ. ಕಿತ್ತಡಿ ಅಂದ್ರೆ ಅವನು ಅಡಿಕಿತ್ತಡಿ ಇಡುವವನು ಮಾದಪ್ಪ ಅಂತ. ಮಾದಪ್ಪ ಮಲೆ ಮಾದೇಶ್ವರ ಸ್ವಾಮಿ ಒಂದ್ ಕಡೆ ಮನೆ ಮಾಡ್ಲಿಲ್ಲ, ಅಡಿಕಿತ್ತು ಅಡಿ ಇಟ್ಟು ನಡೆದ ಮಹಾಪುರುಷ. ಆ ಕಿತ್ತಡಿ ಪರಿಷೆಗೆ ಬರ್ತಾನೆ ಅಂತ ಹಾಡದು. ಅದನ್ನ ಇವರು ಕಿತ್ತಾಡಿ ಅಂತ ಆಡ್ಬಿಟ್ಟಿದ್ದಾರೆ. ಅದು ಪಾಪ ಅವ್ರಿಗೆ ಗೊತ್ತಿಲ್ಲದೆ ಆಡಿದ್ದಾರೆ. ಇನ್ಮೇಲೆ ಮುಂದೆ ಆಡೋರು ಅದನ್ನ ಸರಿಪಡಿಸ್ಕೋಬಹುದು. ಕಿತ್ತಡಿ ಪರಿಷೆಗೆ ಅಂತ ಅಂದ್ರೆ ಕಿತ್ತಡಿ ಅನ್ನೋ ವ್ಯಕ್ತಿಯ ಪರಿಷೆ ಅದು, ಮಹಾಪುರುಷ ಅಂತ. ಆ ಅಡಿ ಕಿತ್ತಡಿ ನಡೆದ್ರೆ ಅವ್ರಿಗೆಲ್ಲ ಯಾವ ಮಾತು ಬೇಡ, ಅವ್ರಿಗೆ ಜೀವನದಲ್ಲಿ ತಪ್ಪುಗಳೇ ಆಗೋದಿಲ್ಲ, ಎಲ್ಲ ಅನುಭವ ಬಂದ್ಬಿಡುತ್ತೆ. ಅವ್ರೆಲ್ಲ ಯಾಕಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಾದ್ರು ಅಂದ್ರೆ ಅವರು ಒಂದು ಅಡಿ ಇಟ್ಟ ಜಾಗದಲ್ಲಿ ಇನ್ನೊಂದು ಅಡಿ ಇಡ್ತಿರ್ಲಿಲ್ಲ. ಇದೊಂದು ಇನ್ನೊಂದು ರಿಕ್ವೆಸ್ಟ್, ನಮ್ಮ ವೇದಗಳು ಮತ್ತು ಸಂಹಿತೆಗಳು ಮತ್ತೆ ಬರ್ದಿರೋದ್ರ ಸ್ವಲ್ಪ ಬಗ್ಗೆ ಅದ್ರ ಬಗ್ಗೆ ಜನಗಳಿಗೆ 22 ನಿಮಿಷ ಏನು ಕೇಳ್ಕೊಳ್ಳಿಲ್ಲ ನಾವು. ಹಿಂದಿನ ಕಾಲದ ಏನು ಇದೆ ಅದನ್ನ ಉಳಿಸ್ಕೊಳಕ್ಕೆ ಸ್ವಲ್ಪ ನಿಮ್ಮಿಂದ ಪ್ರಯತ್ನ ಮಾಡ್ತೀವಿ. ಎಲ್ಲೂ ಹೋಗಲ್ಲ, ಅದು ಉಳಿಯತ್ತೆ, ಅದನ್ನ ಅದು ಉಳಿಸ್ಕೊಳತ್ತೆ. ಯಾರೋ ಒಬ್ಬರನ್ನ ಹುಟ್ಟಿಸ್ಕೊಳತ್ತದು ವಿದ್ಯೆ, ಅವ್ರ ಮುಖಾಂತರ ಉಳಿಯತ್ತೆ. ನಾವು ಉಳಿಸ್ತೀವಿ ಅನ್ಕೊಳ್ಳೋದು ದೊಡ್ಡ ಮಹಾ ಅಜ್ಞಾನ ಅದು, ಅಹಂಕಾರ ಅದು. ನಾವ್ ಇದ್ದು ಹೋಗುವಂತ ಇರುವೆಗಳು, ನಾವ್ ಹೋದ್ಮೇಲೂ ಇರುತ್ತೆ, ನಾವು ಬರಕ್ ಮೊದ್ಲು ಇತ್ತು. ಕತ್ತೆ ಹೇಳಿದ್ ಮಾಡು, ಚಮ್ಮಾರ ಚಮ್ಮಾರನ್ ಕೆಲಸ ಮಾಡ್ತಾನೆ, ಒಕ್ಕಲಿಗ ಮಾಡ್ತಾನೆ, ಬ್ರಾಹ್ಮಣಿಗೆ ಬಿಟ್ಬಿಡ್ತವ್ರೆ ಗುರುಗಳೇ. ಸ್ವಲ್ಪ ನೀವು ಮಾಡಿದ್ದುಣ್ಣ ಮಹಾರಾಯ, ಎಲ್ಲ ಮಾಡಿದ್ದು ತಪ್ಪು. ಅವ್ರಿವ್ರನ್ನ ತುಳಿದಿದ್ ಯಾಕೋ ಅವತ್ತು, ಹಂಗ್ ತುಳಿಬಾರ್ದು. ಎಲ್ಲಾರನ್ನ ಸಮವಾಗಿ ಕಂಡಿದ್ರೆ ಹಿಂಗ ಆಗ್ತಿರ್ಲಿಲ್ಲ. ಎಲ್ಲಾರು ಮಾಡಿರೋ ತಪ್ಪುಗೆ ಪಾಪ ಅವರು 2000 ವರ್ಷ ಕಷ್ಟಪಟ್ಟಿದ್ದಾರೆ. ಅವ್ರಿಗೆ ಅವ್ರದೇ ಆದ ಒಂದು ಅಧಿಕಾರ ಇದೆ. ಪಾಪ ಅವ್ರು ಪಟ್ಟ ಕಷ್ಟ ಅವ್ರ ಹತ್ರ ಕಣ್ಣಾರೆ ಕಂಡಿದ್ದಾನೆ, ಅದು ಒಳ್ಳೇದಲ್ಲ. ಯಾರು ಮಾಡಿದ್ದಿನ ಜಾತಿವಾದ ಮಾತಾಡ್ಬೇಡ ನನ್ನ ಹತ್ರ. ಜಾತಿ ಇಲ್ಲ ಗುರು ಇವ್ರೆ, ಅವ್ರ ಹತ್ರ ಅವ್ರೆ. ಮತ್ತೆ ಅವ್ರೇ ಇವ್ರೆ ಅಂತೀಯಲ್ಲ ನೀನು. ಎಲ್ಲಾರು ಅವ್ರವ್ರು, ಈ ಜಗತ್ತಲ್ಲಿ ಯಾವುದೋ ಅನ್ಯಾಯ ಇಲ್ಲ, ಕರೆಕ್ಟ್ ಆಗಿ ನಡೀತಾ ಇದೆ. ಎಲ್ಲಾರ್ಗೂ ಅವ್ರವ್ರು ಮಾಡಿದ್ದು ಅವ್ರವ್ರಿಗೆ ಆಗ್ತಾ ಇದೆ, ಅದಕ್ಕೂ ಒಂದು ಎಂಡ್ ಬರುತ್ತೆ. ಅವರೇ ನಾವು ತೃಪ್ತರಾಗಿದ್ದೀವಿ ಅಂತ ಹೇಳೋವರೆಗೂ ಅವ್ರಿಗೆ ಎಲ್ಲ ಅನುಕೂಲತೆಗಳು ಸಿಗಬೇಕು, ಅಷ್ಟು ಕಷ್ಟಪಟ್ಬಿಟ್ಟಿದ್ದಾರೆ. ಏಯ್ ಮನುಷ್ಯರ ಹೊಲಸನ್ನ ನೋಡಿದ್ರೆ ಅಸಹ್ಯ ಪಟ್ಕೊಳ್ಳೋಂತಹ ನಾವು ಜನ. ಅವರು ಯಾರ್ದೋ ಹೊಲಸನ್ನ ತಲೆ ಮೇಲೆ ಹೊತ್ತು ಹೋಗಿ ಆಚೆ ಬಿಸಾಕ್ತಿದ್ದ ದಿನಗಳನ್ನ ಮರ್ತಿದ್ಯನೋ? ಅದೇ ಮನೇಲಿ ಹೋಗಿ ಸ್ನಾನ ಮಾಡಿ ಸ್ವಚ್ಛವಾಗಿ ರೊಟ್ಟಿ ತಟ್ಕೊಂಡು ಅದೇ ಕಾಯಲ್ಲಿ ತಿಂತ ಇದ್ರು ಪಾಪ. ಅದಕ್ಕೆ ಭಗತ್ ಸಿಂಗ್ ಒಂದು ಕತೆ ಹೇಳಿ ಈ ಆಡಿಯೋ ಇಡ್ತೀನಿ. ಭಗತ್ ಸಿಂಗ್ ನಾಳೆ ಫಾಸಿ ಏರ್ಬೇಕಾಗಿತ್ತು. ಒಂದು ದಿನ ಪ್ರೀ ಫೋನ್ ಮಾಡ್ಬಿಡ್ತಾರೆ, ಜಗತ್ತಿಗೆ ಗೊತ್ತಾದ್ರೆ ನೇಣಿಗೆ ಹಾಕೋಕೆ ಬಿಡಲ್ಲ ಅಂತ. ಸಡನ್ ಆಗಿ ಪೊಲೀಸ್ ಅಧಿಕಾರಿ ಬಂದು ಭಗತ್ ಸಿಂಗ್ ಗೆ ಹೇಳ್ತಾನೆ, ನಿಮ್ದು ಪ್ರೀ ಫೋನ್ ಆಗಿದೆ ಹ್ಯಾಂಗಿಂಗ್ ಅಂತ. ಕಣ್ಣಲ್ಲಿ ನೀರ್ ಹಾಕೋತಾನೆ ಅಕ್ಬರ್ ಅಂತ. ನಿನ್ನ ಬಿಟ್ಕೊಡಕ್ ಆಗ್ತಿಲ್ಲ ನನ್ ಮನ್ಸು, ನಿನ್ನಂತ ಮಗು ದೇವ್ರಂತ ಮಗು ನೀನು ಅಂತ ಹೇಳಿದ್ರೆ ಅದಕ್ಕೆ ಭಗತ್ ಸಿಂಗ್ ಗೆ ಕೇಳ್ತಾರೆ, ಭಗತ್ ಸಿಂಗ್ ಅಪ್ಪ ನಿನ್ ಕೊನೆ ಆಸೆ ಹೇಳೋ, ಸರ್ಕಾರ ಅಂತೂ ಕೇಳ್ತಿಲ್ಲ, ನಾನ್ ನೆರವೇರಿಸ್ಕೊಡ್ತೀನಿ ಅಂತಾನೆ ಆ ಅಧಿಕಾರಿ. ಬಡವ ಬಲವಂತ ಮಾಡಿದ್ದಕ್ಕೆ ಭಗತ್ ಸಿಂಗ್ ಹೇಳ್ತಾನೆ, ಬೇಬೆ ಮಾಡಿದ ರೊಟ್ಟಿ ತಿನ್ಬೇಕು ಅಂತ.
ಯಾರದು ಬೇಬೆ? ನಿಮ್ ತಾಯಿನ ಕರ್ಕೊಂಡ್ ಬರಕ್ ಆಗಲ್ಲಪ್ಪ ನನಗೆ, ನಿಮ್ ತಾಯಿನ ಬೇಬೆ, ಪಂಜಾಬಿಲಿ ತಾಯಿನ ಬೇಬೆ ಅಂತಾರೆ, ನಿಮ್ ತಾಯಿನ ಕರ್ಕೊಂಡ್ ಬರಕ್ ಆಗಲ್ಲ ಅಂತ ಕಣ್ಣೀರು ಧಾರಾಕಾರವಾಗಿ ಹರಿಯತ್ತೆ ಅವನಿಗೆ. ಬೇಬೆ ಅಂದ್ರೆ ನಮ್ ತಾಯಿ ಅಲ್ಲಪ್ಪ, ಬೇಬೆ ಅಂದ್ರೆ ನಮ್ಮ ಜೈಲಿನ ಹೊಲಸು ಸ್ವಚ್ಛ ಮಾಡುವಂತಹ ಆ ಮನುಷ್ಯ. ದಿನನಿತ್ಯ ಕಿಟಕಿಲಿ ನೋಡ್ತಾ ಇದ್ದೆ ನಾನು, ಅವನು ಹೊಲಸಿನ ತಲೆ ಮೇಲೆ ಒತ್ತು ಹೋಗ್ತಿದ್ದ. ಅವನ ಋಣ ನಾನ್ ತೀರಿಸ್ಕೋಬೇಕು ಸಾಯೋದ್ರೊಳಗಡೆ, ಅವನ ಕೈಲಿ ರೊಟ್ಟಿ ಮಾಡಿಸ್ಕೊಂಡು ತಿನ್ಬೇಕು ಅಂತ ಹೇಳ್ತಾನೆ. ಅವನು ಬೇಬೆ, ಅಯ್ಯೋ ಅಯ್ಯೋ ನಾನ್ ಮಾಡ್ಕೊಡಲ್ಲ, ನನ್ನ ಗಲೀಜ್ ಆಗಿದೆ ನನ್ನ ಜೀವನ, ನಾನ್ ಮಾಡ್ಕೊಡಲ್ಲ ಅಂದ್ರೆ ಕೇಳಲ್ಲ. ಭಗತ್ ಸಿಂಗ್ ಅವನ ಕೈಲಿ ರೊಟ್ಟಿ ಮಾಡಿಸ್ಕೊಂಡು, ಆತನ ಪತ್ನಿ ಕೈಲಿ ರೊಟ್ಟಿ ಮಾಡಿಸ್ಕೊಂಡು ತಿಂದು ನೇಣಿನ ಕುಡಿಕೆಗೆ ಮುತ್ತಿಟ್ಟು ರಾಜಗುರು ಸುಖದೇವರನ್ನ ಹಗ್ ಮಾಡಿ ಮೂರು ಜನ ರೊಟ್ಟಿ ತಿಂತಾರೆ ನೋಡ. ಏಯ್, ಅದ ರಾಷ್ಟ್ರಭಕ್ತಿ, ಬದುಕಿದ್ರೆ ಹಂಗ್ ಬದುಕಬೇಕು. ಏಯ್ ಸಾಕು, ಜಗತ್ತಲ್ಲಿ ಯಾವುದು ಅನ್ಯಾಯ ಅನ್ಬಿಡ. ಏನದು ವೇದ ವಿದ್ಯೆ ಅಂದ್ರೆ ಏನ್ ಗೊತ್ತಾ? ಜಗತ್ತಿನ ಎಲ್ಲ ದುಃಖ ನನ್ನದಾಗ್ಲಿ, ಜಗತ್ತಿನ ಎಲ್ಲ ಸುಖ ನಿನ್ನದಾಗ್ಲಿ ಅಂತ ಹೇಳೋದು ವೇದದ ವಾದ ಕಣ. ಸಂತ ಶಿಷ್ಟಿನಾಳ ಶರೀಫರ ಗುರು ಗುರು ಗೋವಿಂದರು ಊರಿಗೆಲ್ಲ ಕಾಲ್ರ ಬಂದಾಗ ಶ್ರೀಯಂತ್ರಕ್ಕೆ ಪೂಜೆ ಮಾಡಿ, ಅಮ್ಮ ಈ ಊರಲ್ಲಿರೋ ಎಲ್ಲ ಕಾಲ್ರ ನನ್ನ ಮೈ ಮೇಲೆ ಬಿಟ್ಬಿಡು ಅಂತ ಹೇಳಿ, ಊರಲ್ಲಿ ಯಾರಿಗೂ ಕಾಲ್ರ ಬರದ ಹಾಗೆ ತನ್ನ ಒಬ್ಬನಿಗೆ ಕಾಲ್ರ ತಗೊಂಡು ಪ್ರಾಣ ಬಿಟ್ಟವರು. ಅಂತ ಬದುಕು ಬದುಕಬೇಕು, ನಮಗಿದು ಕೊಡಿ ನಮಗದು ಕೊಡಿ ಅಂತ ಕೇಳೋದು ಅಸಹ್ಯ ಮೂಡಿಸುತ್ತೆ ದೇವರಿಗೆ. ಏನು ಶಾಶ್ವತ ಸಾಯೋದಲ್ಲಿನ ದೇವರ ಮುಂದೆ ತಲೆ ಎತ್ತಿ ನಿಂತ್ಕೋಬೇಕು ಅಂತ ಕೆಲಸ ಮಾಡ್ಬೇಕು. ಇಡ್ತೀನೋ ಕತ್ತೆ, 27 ನಿಮಿಷ ಆಯ್ತು, ನೀನ್ ಯಾರ ನೀನು? ಇಡ್ತೀನಿ, ಬಗೆದಷ್ಟು ಅಗೆದಷ್ಟು ಚಿನ್ನ ವೇಸ್ಟ್ ಆಗ್ಬಿಡುತ್ತೆ. ಇಡೋ ಇಡೋ ಫೋನು, ಜ್ಞಾನ ಬಗೆಬೇಕು ನಿಮ್ ಹತ್ರ, ಬಗೆದಷ್ಟು ಆಗ್ಲೆ ಅದಕ್ಕೆ ಬೆಲೆ ಜಾಸ್ತಿ, ಇಲ್ಲ ಅಂದ್ರೆ ಬೆಲೆ ಕಳ್ಕೊಂಡ್ಬಿಡುತ್ತೆ. ಅದೇ ಒಂದೇ ಒಂದ್ಸತಿ ಯಾರೋ ವಜ್ರ ನದಿಗೆ ವಜ್ರ ಎಸಿದ್ದಂತೆ, ಆಮೇಲೆ ಅವನಿಗೆ ಗೊತ್ತಾಯ್ತಂತೆ ಅದು ವಜ್ರ ಅಂತ. ಹೇಳು ಹೇಳು, ಆಯ್ತು ಚೆನ್ನಾಗಿರಪ್ಪ ನೀನು. ಏನಸ್ತೋ ಅವರ ಹತ್ರ ನಾನು ಮಾತಾಡಿ, ಪಾಪ ಮುಗ್ಧವಾದ ಬಾಲಕ, ಚೆನ್ನಾಗಾಗ್ತೀಯ. ಅಲ್ಲೋ ಇಡ್ತಿ ಈ ಆಡಿಯೋ ಹಾಕ್ತೀನಪ್ಪ, 4 ಜನಕ್ಕೆ ಒಳ್ಳೇದಾಗ್ಲಿ. ಏನಿದೆ ಅಂತ ಹಾಕ್ತೀರಿ ಅವರ ಹತ್ರ? ಇದರಲ್ಲಿ ಇದರಲ್ಲಿ ತುಂಬಾ ವಿಚಾರಗಳು ಜನಕ್ ಗೊತ್ತಾಗ್ಲಿ ಬಂಗಾರು. ನಿನ್ನಿಂದ 10 ಜನ ಫೋನ್ ಮಾಡೋದು ಕಡಿಮೆ ಆಗ್ಬಿಡುತ್ತೆ. ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೇನೆ, ಅವ್ರ ಹತ್ರ ಫೋನ್ ಮಾಡ್ಬೇಡ್ರೋ, ಇವನ್ ಹೆಂಗಿದ್ರು ಈ ಕೊಡೋ ವಿಚಾರವನ್ನ ಹೆಂಗಾದ್ರು ಇದು ಇದೊಂದು ವಿದ್ಯೆ ಆಚೆ ಬಂದೇ ಬರುತ್ತೆ. ಕೆಳಗಡೆ ಬೆಂಕಿ ಇದ್ರೆ ಹಾಲು ಉಕ್ಕಲೇಬೇಕು, ಆಚೆ ಬರುತ್ತೆ. ನೀವು ಕಾಯ್ರಿ, ಫೋನ್ ಮಾಡ್ಬೇಕಾಗಿಲ್ಲ, ಯಾರು ಮಾಡ್ಬೇಡಿ. ಓಕೆ, ನಾನು ಫೋನ್ ಮಾಡಬಾರ್ದು ಅಂತಾನೆ ಅಂದ್ರೆ ನಿಮ್ಗೆ ಎಲ್ಲಾರ್ಗು ಇದ್ ಮಾಡ್ತಾರಲ್ಲ ಅಂತಾನೆ ಮಾಡಿದ್ದು. ಭವಿಷ್ಯದ ಬಗ್ಗೆ ಎಲ್ಲ ಸುಮ್ಮನೆ ಇಡೋ ಫೋನು, ಇಡೋ ಆಯ್ತು ಅವ್ರ ಹತ್ರ.